நாராயணம் சுரகுரும் ஜகதேகநாதம் பக்தப்ரியம் சகலலோக நமஸ்கிருதம் ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோஜயமுதீரேத். தர்மக்ஷேத்ரே குருக்ஷேத்ரே சமவேதா யுத்ஸவஹ மாமகாஹ பாண்டவாஸ்தைவ கிம குருவத சஞ்சய. ஸ்ரீ குருப்யோ நம. துரோணாச்சாரியர பலிகி ஓடி வந்த துரியோதன தானு கண்ட திருஷ்யவன்னு பாண்டவர சைன்யத சமத்காரவன்னு தன்ன கடிபிடி பாஷையல்லி ஹேளிக்கொண்ட ಅಲ್ಲಿನ 11 ವೀರರ ಹೆಸರನ್ನು ಉದ್ಧರಿಸಿದ, ಜೊತೆಗೆ ಪಾಂಡವರ ಮಕ್ಕಳ ವೈಭವವನ್ನು ಸಹ ಕಣ್ಣಾರೆ ಕಂಡು ದಿಗ್ಭ್ರಮೆಗೊಂಡು ವಿತ್ತರಿಸಿದ. ಅದರೊಟ್ಟಿಗೆ ತನ್ನ ಒಳಗುದಿಯನ್ನು ದುಗುಡವನ್ನು ಆಚಾರ್ಯರ ಹತ್ತಿರ ಮತ್ತೆ ತೋಡಿಕೊಳ್ಳುತ್ತಾನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂನ್ಯಾರ್ಥಂ ತಾನ್ ಬ್ರವೀಮಿತೇ. ಅಸ್ಮಾಕಂತೂ ವಿಶಿಷ್ಟಾಯ ಅಂದ, ನಮ್ಮದೋ ಭಾರಿ ಅದ್ಭುತ ಅಂತ. ಅವನ ರಾಗವೂ ರೋಗವೂ ಒಟ್ಟೊಟ್ಟಿಗೆ ಕೇಳುತ್ತದೆ. ಅಸ್ಮಾಕಂತೂ ಅಂದ, ನಾವಿನ್ನವೆ ನೋಡಿದ್ದೇವೆ ತೂ ಅಂತ ಹೇಳುವಾಗ ಏನಿರ್ತದೆ ಅಂತ. ನಮ್ಮದೋ ಅಂತಾನೆ. ಬೇಸರದ ಸಂಗತಿ ಆತನಿಗೆ ಮಡುಗಟ್ಟಿದೆ. ನಮ್ಮದಾ ಅಂತಾನೆ. ಮತ್ತೆ ನಮ್ಮದೋ ಅಂತ ಹೆದರಿದ, ಅದರೊಟ್ಟಿಗೆ ನಮ್ಮದಾ ಅಂತ ತತ್ಸರಿಸಿದ. ಅದಂತೂ ಪೂರ ವಿಚಿತ್ರ ಅಂದ. ವಿಶಿಷ್ಟ ಅಂತಾನೆ, ನಮ್ಮದು ಪೂರ ವಿಶಿಷ್ಟವೇ. ಕೆಲವರ ಕಾರ್ಯಕ್ರಮಗಳು ಹಾಗೆ ಇರ್ತವೆ, ತೀರ ವಿಶಿಷ್ಟವೇ. ಯಾವುದನ್ನು ಮಡಿವಂತರು ಪಡೆಯುವಂತಿಲ್ಲ. ಕುಸಂಬರಿಗೆ ಮೂಲಂಗಿ ಹಾಕಿರ್ತಾರೆ, ಪಲ್ಯಕ್ಕೆ ಕೋಸು ತೆಗೆದಿರ್ತಾರೆ, ಪಾಯಸಕ್ಕೆ ವರ್ಮೆಸೆಲ್ಲಿ ಬಂದಿರ್ತದೆ. ಇನ್ಯಾವುದು ಬಿಟ್ಟು ಬೇಕು ಅವರು? ಎಲ್ಲೋ ಹೊರಗಿದ್ದಾದ್ರೆ ಉಪ್ಪೆನೆಕಾಯಿ ಅಂಗಡಿ ಇದ್ದು, ಹಪ್ಪಳ ಹೋಟೆಲ್ ಇದ್ದು, ಮತ್ತೆ ತಂದದ್ದು ಕೆಟರರಸು, ಗಾಡಿಯದೇ ಮಾಮೂಲಿ ಸಾಮಾನು ಹಾಕುವಂತದ್ದು. ಹೀಗಿದ್ರೆ ಹಾಗೆ ಆಯ್ತು. ಇದು ಹೇಳುತ್ತಾನೆ, ನಮ್ಮದು ಒಂದೊಂದು ವಿಚಿತ್ರ ಅಂದ, ವಿಶಿಷ್ಟ. ಇಷ್ಟದವರೆಗೆ ಪ್ರತಿಯೊಂದು ವ್ಯಕ್ತಿಗಳಿಗೂ ಬಹಳ ಮಹತ್ತರವಾದ ಒಂದು ವೀರಾವೇಶದ ಕಾದಾಡತ ಯುದ್ಧದ ಪರಿಕ್ರಮದಲ್ಲಿ ಕ್ಷತ್ರಿಯ ಯೋಗ್ಯ ವಿಶೇಷಣಗಳನ್ನು ಹಾಕಿ ತೋರಿಸಿಕೊಟ್ಟಿದ್ರೆ, ಇಲ್ಲಿ ಹೇಳುತ್ತಾನೆ ನಮ್ಮದು ಬೇರೆಯೇ ಅಂದ. ಇನ್ನೂ ಹೇಳಿದರೆ ಶಿಷ್ಟರು ನಮಗೊತ್ತು. ವಿಶಿಷ್ಟರು ಅಂದ್ರೆ ನಿಜವಾಗಿ ವಿಶಿಷ್ಟರು ಅಂದ್ರೆ ಶಿಷ್ಟರಲ್ಲದವರು ಅಂತ. ಸತ್ಯ ಹೇಳುವುದಾದ್ರೆ ವಿರುದ್ಧ ಶಬ್ದ, ವಿ ಅಂದ್ರೆ ವಿರುದ್ಧ ಅಂತಲೂ ಹೇಳುತ್ತದೆ, ವಿ ಅಂದ್ರೆ ವಿಶೇಷ ಅಂತಲೇ ಹೇಳ್ತದೆ. ಯಾವಾಗ ವಿಶೇಷ? ಬೇರೆ ಏನಾದ್ರೂ ಹೇಳುವುದರಲ್ಲಿದ್ರೆ ವಿಶೇಷ. ವಿಶೇಷ ಶಬ್ದವೇ ಹೇಳಿಕೊಂಡು ವಿ ಹಾಕಿದ್ರೆ ಅಂತ ಹೇಳೋದು ನಾವು. ಕೇವಲ ಅವಶೇಷ ಇದು. ಇದು ನಮ್ಮದು ವಿಶಿಷ್ಟರು ಅಂತ ಹೇಳಿದ್ರೆ ಯಾವುದು ಸರಿ ಇಲ್ಲದ್ದು ಅಂತ ಹೇಳೋದು. ಇದು ಕಾಕುಸ್ವರಮನದು, ನಮ್ಮದ ತೀರಾ ವಿಶಿಷ್ಟ. ಏನು ಸೇರಿದೆ ಅಂತ ಮತ್ತೆ ಹೇಳ್ತೇನಂತ ನಾವು. ಅಸ್ಮಾಕಂತೂ ವಿಶಿಷ್ಟಾಯೇ ತಾನ್ ನಿಬೋಧ, ನೀವು ಅದರ ಬಗ್ಗೆ ಚೂರು ತಿಳಿಯಿರಿ ಅಂತಾನೆ. ಏನ್ ತಿಳಿಯುದು? ದ್ರೋಣನಿಗೇನ್ ತಿಳುವಳಿಕೆ ಕಮ್ಮಿ ಇದೆ? ತಾನ್ ನಿಬೋಧ ಅಂದ, ನೀವು ಸ್ವಲ್ಪ ಗಮನ ಕೊಡಿ ಅಂತಾನೆ, ನಿಮಗೆ ಬುದ್ಧಿಗೆ ಬರಲಿ ಅಂತಾನೆ, ನೀವು ತಲೆಗೆ ಹಾಕೊಳ್ಳಿ ಅಂತಾನೆ. ಪಾಂಡವರ ವಿರುದ್ಧವಾಗಿ ಯುದ್ಧವನ್ನು ಸಾರಿದ್ದು ದ್ರೋಣರೋ ದುರ್ಯೋಧನನೋ? ದ್ರೋಣನ ಮೇಲೆ ತನ್ನ ಎಲ್ಲ ಜವಾಬ್ದಾರಿಯನ್ನು ಹಾಕಿಕೊಳ್ಳುವ ಮೂಲಕ, ಬೇಜವಾಬ್ದಾರಿಯನ್ನು ಹಾಕಿಕೊಳ್ಳುವ ಮೂಲಕ ಬೊಬ್ಬೆ ಹಾಕ್ತಾನೆ, ನೀವೊಂಚೂರು ಎಚ್ಚರ ಆಗ್ರಿ ಅಂತ. ನಾನು ನಿಬೋಧ, ನಮ್ಮಲ್ಲಿ ಯಾರು ಒಂದೊಂದು ಸರಿ ಇಲ್ಲದ್ದು ಅಂತ ಸ್ವಲ್ಪ ನೀವು ಯೋಚನೆ ಮಾಡಿಕೊಳ್ಳಿ. ಅದು ಹೇಗೆ ಕರೀತಾನೆ? ದ್ವಿಜೋತ್ತಮ ಅಂತಾನೆ. ಓ ಬ್ರಾಹ್ಮಣರೇ ಅಂತಾನೆ. ಒಳ್ಳೆ ಶಬ್ದ ಹಾಕಿದ್ದಾನೆ. ಹೌದು, ಒಳ್ಳೆ ಶಬ್ದ ಹಾಕ್ತಾನೆ. ಯುದ್ಧ ಪ್ರಕರಣದಲ್ಲಿ ಹಾಕುವ ಈ ಶಬ್ದಕ್ಕೆ ಅರ್ಥ ಬೇರೆ ಇರ್ತದೆ. ಯೋಚನೆ ಮಾಡಬೇಕು ನಾವು. ಯುದ್ಧದಲ್ಲಿ ಬ್ರಾಹ್ಮಣರೇ ಅಂತ ಹೇಳುವುದೇನು? ಬ್ರಾಹ್ಮಣರು ಯುದ್ಧ ಮಾಡುದ? ಅದಕ್ಕೆ ಅವನು ಕಾಕುಸ್ವರ ಹಾಕಿದ್ದಿಲ್ಲಿ ಬೇಕು ಅಂತಲೇ ತಮಾಷೆ ಮಾಡಿದ್ದು. ನೀವೆಂತದ್ದು? ನೀವು ಬ್ರಾಹ್ಮಣರು, ಯುದ್ಧ ಯಾರದ್ದು? ಕ್ಷತ್ರಿಯರದ್ದು. ಮತ್ತೆ ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ಅದೇ ಹೇಳ್ತಾ ಇದ್ದಾನೆ ಅವನು.
ನೀವು ಯೋಚನೆ ಮಾಡಿ ತಲೆ ಕೊಡಿ ಕಿವಿ ಕೇಳಿ ಹೇಳಿದ್ರೆ ನಿಮ್ಮ ಹತ್ರ ಹೇಳಿ ಉಪಯೋಗ ಇಲ್ಲ, ನೀವು ಹೋಗಿ ಹೋಗಿ ಬ್ರಾಹ್ಮಣರಿದ್ದೀರಿ. ದ್ವಿಜ ಶಬ್ದಕ್ಕೆ ಬ್ರಾಹ್ಮಣ ಅಂತ ಮಾತ್ರ ಅರ್ಥ ಅಲ್ಲ, ದ್ವಿಜ ಶಬ್ದ ಏನ್ ಹೇಳ್ತದೆ ಕೇಳಿದ್ರೆ ಎರಡನೇ ಸರ್ತಿ ಹುಟ್ಟಿದವ ಅಂತ. ಮಾತುರಗ್ರೇ ವಿಜನನಂ ದ್ವಿತೀಯ ಮೌಂಗಿ ಬಂಧನಾತ್ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಮೊದಲು ಹುಟ್ಟುವುದಕ್ಕೆ ತಾಯಿಯಿಂದ ಹುಟ್ಟುವುದನ್ನು ಹುಟ್ಟುವುದು ಅಂತ ಹೇಳ್ತಾರೆ. ಜಾತಿ ಅಂದ್ರೆ ಅದು ಜನ್ಮ ಅಂತ, ಹುಟ್ಟಿ ಬಂದದ್ದು ಅಂತ. ಆದ್ರಿಂದ ಎಲ್ಲಿ ಹುಟ್ಟಿದೋ ಅದು ಜಾತಿ. ಜಾತಿಯಿಂದ ದೊಡ್ಡ ಸಂಗತಿ ಅಲ್ಲ, ಹುಟ್ಟಿದ್ದೆಲ್ಲಿ ಅಂತ ಅಷ್ಟೇ. ವೇದವ್ಯಾಸರಿಗೆ ವಿದುರ ಹುಟ್ಟಿದ್ದೆಲ್ಲಿ? ಒಬ್ಬಳು ದಾಸಿಯಲ್ಲಿ, ಆದ್ರಿಂದ ಅವನು ದಾಸಿ ಮಗ, ದಾಸಿ ಪುತ್ರ. ಘಟೋತ್ಕಜ ಹುಟ್ಟಿದ್ದೆಲ್ಲಿ? ಹಿಡಿಂಬೆ ರಕ್ಕಸಿಯಲ್ಲಿ, ಆದ್ರಿಂದ ಘಟೋತ್ಕಜ ರಕ್ಕಸ. ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಜಾತಿ ಅಂದ್ರೆ ಹುಟ್ಟಿದ್ದು ಎಲ್ಲಿ ಅಂತ ಕೇಳು. ಗುಣ ಏನೂ ಇರಬಹುದು. ಆಚಾರ್ಯ ಅದಕ್ಕೊಂದು ವಾಕ್ಯ ಹೇಳುತ್ತಾರೆ, ಪಿತೃಗುಣ ಮಾತೃ ಜಾತಿ ಸುತಾನ ಅಂತ. ಮಕ್ಕಳಿಗೆ ಗುಣ ಬರುವುದು ತಂದೆಯದ್ದು. ಯಾಕೆ? ಅವನು ತನ್ನ ರಸವನ್ನು ಕೊಟ್ಟಿದ್ದಾನೆ, ಸಾರವನ್ನೆಲ್ಲ ಧಾರೆ ಎರೆದಿದ್ದಾನೆ. ಆದ್ರಿಂದ ಗುಣವಂತಿಕೆ ಅಲ್ಲಿದ್ದು. ಜಾತಿ, ಜಾತಿ ಎಲ್ಲಿಂದ ಬರ್ತದೆ ಅಲ್ಲಿ ಅಷ್ಟೆ. ಎಲ್ಲಿ ಹುಟ್ಟಿದೋ ಅದು ಜಾತಿ. ಆದ್ರಿಂದ ಮಾತ್ರ ಜಾತಿ ಪಿತೃಗುಣ ಅಂತ ಮಕ್ಕಳ ಮೇಲಿನ ಇರತಕ್ಕ ವ್ಯವಸ್ಥೆಯನ್ನು ತೋರಿಸಿಕೊಟ್ರು. ಹಾಗೆ ವಿದುರನದ್ದು ಹಾಗೆ, ಅದರಂತೆ ಘಟೋತ್ಕಚನದ್ದು ಹಾಗೆ. ಭೀಮಸೇನನ ಮಗ ಆತ, ಆದ್ರಿಂದ ಭೀಮಸೇನನ ಪೌರುಷ ಗುಣ ಬಂದಿದೆ. ಹಿಡಿಂಬೆ ತಾಯಿ ರಕ್ಕಸಿ ಇದ್ದಾಳೆ, ರಾಕ್ಷಸ ಜಾತಿ ಇದೆ ಇಷ್ಟೇ. ಅದನ್ನ ಅವನು ರಕ್ಕಸನಾಗಬೇಕು, ದೈತ್ಯನಾಗಬೇಕು, ಅನ್ಯಾಯನಾಗಬೇಕು ಅಂತ ಏನು ಅರ್ಥವೇ ಇಲ್ಲ. ಗುಣ ಅಪ್ಪನದ್ದು, ಜಾತಿ ತಾಯಿತು. ಅದರಿಂದ ದ್ವಿಜ ಅಂದ್ರೆ ತಾಯಿಯಿಂದ ಹುಟ್ಟಿದ್ದು ಜಾತಿ. ಆನಂತರ ಎರಡನೇ ಸರ್ತಿ ಹುಟ್ಟಿದ್ದು ಮೌಂಜಿ ಬಂಧನ ಆತಂದ ಉಪನಯನದಿಂದ. ಗುರುಗಳು ಅವನಿಗೆ ಜ್ಞಾನೋಪದೇಶ ಮಾಡಿ ಜ್ಞಾನದಿಂದ ಆತ ಮತ್ತೆ ಮರುಹುಟ್ಟನ್ನು ಪಡೀತಾನಲ್ಲ, ಅದು ದ್ವಿಜ, ಎರಡನೇ ಬಾರಿ ಹುಟ್ಟುವುದು ಅಂತ. ಅದಕ್ಕೋಸ್ಕರ ಉಪನಯನ ಆಗುವಾಗ ಎರಡನೇ ಬಾರಿ ಹುಟ್ಟಿದಂತೆ ಮಾಡಲಿಕ್ಕೆ ಅವನಿಗೆ ಗರ್ಭಕೋಶದಂತೆ ಹೊದಿಕೆ ಹಾಕಿಬಿಡುತ್ತಾರೆ, ಮುಚ್ಚಿಬಿಡುತ್ತಾರೆ ಅವನನ್ನು. ಆ ಮುಚ್ಚಳ ತೆಗಿತಾರೆ, ಮೊಟ್ಟೆಯಾಕಾರದಲ್ಲಿ ಅವನಿಗೆ ಮುಚ್ಚಳ ಹಾಕಿದ್ದನ್ನು ಬಿಳಿ ಬಟ್ಟೆಯಿಂದ ತೆಗೆಯುವ ಮೂಲಕ ಎರಡನೇ ಬಾರಿ ಹುಟ್ಟಿದ್ದನ್ನು ತೋರಿಸಿಕೊಡ್ತಾರೆ. ಶ್ರುತಿ ಇನ್ನು ಮುಂದೆ ಹೇಳುತ್ತದೆ, ಎರಡೇ ಹುಟ್ಟುವುದನ್ನು ನಿಲ್ಲಿಸುವುದಿಲ್ಲ, ಮತ್ತೆ ಮೂರನೇದ್ದು ಹೇಳುತ್ತದೆ. ಅತಯ ದೀಕ್ಷತೆ ತೃತೀಯಂ ಅಂತ ಮತ್ತೆ ಅವನಿಗೆ ದೀಕ್ಷೆಯನ್ನು ಕೊಡ್ತಾರೆ, ಮದುವೆ ಎಲ್ಲ ಮಾಡಿಕೊಳ್ಳುತ್ತಾನೆ, ಅದು ಮೂರನೇ ಸಾವಿದ್ದಾಗ ಆಗ್ತದೆ. ಅತ ಏನ್ ಮರಿಯತೆ ತತ್ ಚತುರ್ಥ ಮರಿಯತೆ, ಮತ್ತೆ ಕೊನೆಯದ್ದು ಸಾಯುವುದು ಅಂದ್ರೆ ಸಾಯುದು. ಹೀಗೆ ಸಾಯ್ತಾ ಇರ್ತಾನೆ ಮನುಷ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಹುಟ್ಟಿದ್ದನ್ನೇ ಹೇಳಿದ್ರು, ಎರಡು ಸರ್ತಿ ಹುಟ್ಟಿದವರು ಅಂತ. ಈ ಸಂಸ್ಕಾರ ಎನ್ನುವುದು ಬ್ರಾಹ್ಮಣನಿಗೆ ಮಾತ್ರ ಅಲ್ಲ, ಉಪನಯನ ಸಂಸ್ಕಾರ ಎನ್ನುವುದು ಕ್ಷತ್ರಿಯನಿಗೂ ಉಂಟು, ವೈಶ್ಯನಿಗೂ ಉಂಟು. ಅದನ್ನ ಮೂರು ಜನರು ದ್ವಿಜರೇ. ಶೂದ್ರನಿಗೆ ಸಂಸ್ಕಾರ ಆಗುವುದಿಲ್ಲ, ಆದ್ರಿಂದ ಅವನು ದ್ವಿಜ ಅಲ್ಲ. ದ್ವಿಜ ಅಂತ ಹೇಳಿದ್ರೆ ಮನುಷ್ಯನಿಗೆ ಮಾತ್ರ ಅಲ್ಲ, ಎರಡನೇ ಸರ್ತಿ ಹುಟ್ಟುವುದು ಅಂತ ಹೇಳಿ ಹಕ್ಕಿಗೂ ಹೇಳ್ತಾರೆ, ಅದು ದ್ವಿಜವೇ. ಹಕ್ಕಿ ಒಂದು ಸರ್ತಿ ಹುಡ್ತದೆ ಮೊಟ್ಟೆಯಾಗಿ, ಆನಂತರ ಮೊಟ್ಟೆ ಒಳ್ಳೆದು ಇನ್ನೊಂದು ಸರ್ತಿ ಹುಡ್ತದೆ, ಅದರಿಂದ ದ್ವಿಜ ಅಂದ್ರೆ ಹಕ್ಕಿಯು. ಅದನ್ನ ಮನುಷ್ಯನಿಗೆ ಹೇಳಿದ ದೊಡ್ಡ ಸಂಗತಿ ಅಲ್ಲದು. ಅದರ ಸಂಸ್ಕಾರದಿಂದ ಯಾರು ಮರುಹುಟ್ಟು ಪಡೀತಾನೆ ಅವನು ನಿಜವಾಗಿ ಯೋಗ್ಯನಿರುತ್ತಾನೆ, ಅವನು ದ್ವಿಜ. ಅಂತಹ ದ್ವಿಜರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ಉತ್ತಮ ಇವ. ಬ್ರಾಹ್ಮಣರನ್ನು ದ್ವಿಜ ಅಂತ ಉತ್ತಮ ಹೇಳ್ತಾರೆ. ಅದನ್ನ ಇವನು ದ್ವಿಜನೂ ಹೌದು ಉತ್ತಮನೂ ಹೌದು ಅಂತ. ದ್ವಿಜರಲ್ಲಿ ಉತ್ತಮ ಅಂತ ಅರ್ಥ ಅಲ್ಲ, ದ್ವಿಜನೂ ಉತ್ತಮನು, ಉತ್ತಮ ದ್ವಿಜ ಇವ. ಮೂರು ಜಾತಿಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ಬ್ರಾಹ್ಮಣನಿವ. ಯಾಕೆ ಹಾಗೆ ಹೇಳಿದ ಅಂದ್ರೆ, ಕ್ಷತ್ರಿಯರು ದ್ವಿಜರಾಗುವುದರಿಂದ ತಾನು ದ್ವಿಜನೇ, ದುರ್ಯೋಧನ ಹೇಳ್ತಾನೆ. ವೈಶ್ಯರು ದ್ವಿಜರೇ, ಆದ್ರೆ ಕ್ಷತ್ರಿಯರಿಗೆ ದ್ವಿಜರಾಗಿದ್ದು ಹೋರಾಡುವ ವ್ಯವಸ್ಥೆ ಇದೆ, ಅವರ ಧರ್ಮ ಅದು. ಆದ್ರೆ ಬ್ರಾಹ್ಮಣನಿಗೆ ಹೋರಾಡುವ ವ್ಯವಸ್ಥೆ ಇಲ್ಲ, ಅವನು ದ್ವಿಜನಾದರೂ ಹೋರಾಡಲಿಕ್ಕಿಲ್ಲ. ಬ್ರಾಹ್ಮಣನಿಗೆ ದ್ವಿಜನಾಗಿ ಒಂದು ವಿಶೇಷ ಕೆಲಸ ಏನು ಕೇಳಿದ್ರೆ ಪಾಠ ಮಾಡುವುದು. ಪಾಠ ಕೇಳುವುದು ಕ್ಷತ್ರಿಯನಿಗೂ ಉಂಟು, ವೈಶ್ಯನಿಗೂ ಉಂಟು. ವೇದಾಧ್ಯಯನ ಅಧ್ಯಯನ ಎಲ್ಲರಿಗೂ ಸಮಾನ, ಆದ್ರೆ ಅಧ್ಯಾಪನ ಉಂಟಲ್ಲ ಹೇಳಿಕೊಡುವುದು, ಇದು ಹೇಳಿಕೊಡುವುದು ಕ್ಷತ್ರಿಯರಿಗಿಲ್ಲ, ವೈಶ್ಯರಿಗೂ ಇಲ್ಲ. ಹೇಳಿಕೊಡುವುದು ಎನ್ನುವುದು ಇರುವುದು ಕೇವಲ ಬ್ರಹ್ಮಜಾತಿಗೆ ಮಾತ್ರ. ದಾನ ಕೊಡುವುದು ಅದು ಎಲ್ಲರಿಗೆ ಇದೆ, ಆದರೆ ದಾನ ತಗೊಳ್ಳುವುದು ಎನ್ನುವುದು ಉಳಿದವರಿಗೆ ಇಲ್ಲ. ಹಾಗೆಯೇ ಇಲ್ಲಿ ದ್ವಿಜೋತ್ತಮ ಹೇಳುವ ಮೂಲಕ, ಉತ್ತಮ ದ್ವಿಜ ನೀನು, ಎಲ್ಲ ಅಧಿಕಾರಕ್ಕೂ ಯೋಗ್ಯನಾದವ, ಆದ್ರಿಂದ ನೀನು ಎಲ್ಲಿಯಾದರೂ ಪಾಠ ಮಾಡಲಿಕ್ಕೆ ಹೋಗುವುದು ಒಳ್ಳೆಯದು ಅಂತಾನೆ.
ಯುದ್ಧಕ್ಕೆ ಬರುವುದು ಸಮಂಜಸ ಕಾಣುವುದಿಲ್ಲ. ಆದರೂ ಬಂದಿದ್ದೀರಿ ಯಾಕೆ? ಅಸ್ಮಾಕಂತ ವಿಶಿಷ್ಟ, ಇದೇ ವಿಶೇಷ ನಮ್ದು. ದಾಕ್ಷಿಣ್ಯಕ್ಕೆ ಬರುವುದು, ಅನ್ನದ ಋಣಕ್ಕೆ ಹೋರಾಡುವುದು, ಪಾಂಡವರ ಮೇಲಿನ ವೈರದಿಂದ ಸೇರುವುದು, ಇನ್ನೇನೇನೋ ಕಾರಣಗಳಿಂದಾಗಿ ನನ್ನ ಪಕ್ಷಕ್ಕೆ ಬರುವುದುಂಟಲ್ಲ. ಇದು ನಿಜವಾಗಿ ಉತ್ಸಾಹ ತುಂಬಿದ ಪಾಂಡವರಲ್ಲಿ ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ ಹೋರಾಡಬೇಕು ಎನ್ನತಕ್ಕಂಥ ಛಲ ಇದ್ದಂತೆ ನನ್ನ ಪಕ್ಷದಲ್ಲಿ ಏನಿದೆ, ಧಾರ್ಮಿಕವಾದ ನ್ಯಾಯಯುತವಾದ ಛಲದ ಕಾರಣ ಏನಿದೆ? ಏನಿಲ್ಲ. ಅದನ್ನ ನೀವೆಲ್ಲ ಬಂದಿದ್ದೀರಿ ಅಸ್ಮಾಕಂತ ವಿಶಿಷ್ಟ ಹೇಳಿದ್ದಕ್ಕೆ. ನಮ್ಮಲ್ಲಿ ಇರುವವರೆಲ್ಲ ಶಿಷ್ಟರು ಅಂತ ನನಗೆ ಕಾಣುವುದಿಲ್ಲ ಅಂತಾನೆ. ಅದು ಹೌದು, ವಿಗತ ಶಿಷ್ಟರು. ಇವರಲ್ಲಿ ಶಿಷ್ಟತನ ಮಾಸಿ ಹೋಗಿದೆ. ನಿಜವಾಗಿ ಧರ್ಮ ಸತ್ಯ ನ್ಯಾಯ ಅಂತ ನೋಡಿಕೊಳ್ಳುವುದಿದ್ದರೆ ಕೃಷ್ಣ ಸಾಬೀತುಪಡಿಸಿದ್ದಾನೆ. ಕೃಷ್ಣ ಬರ್ತಾನೆ ಎನ್ನುವುದು ಗುಟ್ಟಲ್ಲಿ ಅಲ್ಲ, ಕೃಷ್ಣ ಹೊರಟಿದ್ದಾನೆ ಬರ್ತಾನೆ ಎನ್ನುವುದು ಆ ಕಾಲದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಸಂಧಾನಕ್ಕೆ ಅಂತ ಇಡೀ ಊರು ಸೇರಿ ಕೃಷ್ಣನ ರಥ ಅಲ್ಲಾಡ್ಲಿಕ್ಕೆ ಆಗ್ತಿರಲಿಲ್ಲಂತೆ. ಹಾಗಿರುವಾಗ ಜನ ಎಷ್ಟು ಬಂದಿದ್ದಾರೆ ಯೋಚನೆ ಮಾಡಿ. ಆಗಲೇ ಕೃಷ್ಣ ಅಂದರೆ ಭಗವಂತ ಎನ್ನುವುದನ್ನು ಎಲ್ಲರೂ ಕಂಡಿದ್ದಾರೆ. ಅವನ ಗೋವರ್ಧನ ಪರ್ವತ ಎತ್ತುವ ಇನ್ನಿತರ ಅಸಾಧಾರಣ ಲೀಲೆಗಳನ್ನು ಕಂಡು ಕೃಷ್ಣ ದೇವರಿ ಎನ್ನುವುದು ಗೊತ್ತಾಗಿದೆ. ಹಾಗಿರುವಾಗ ಹುಟ್ಟಿ ಬಂದವರು ಸಾಮಾನ್ಯ ಪೀಳ್ಯಗಳು ಅಲ್ಲ, ದೇವಾಂಶ ಸಂಭೂತರೇ ಇದ್ದಾರೆ ಎಲ್ಲ. ಅವರು ಎಲ್ಲ ಕೃಷ್ಣನ ನೋಡ್ಲಿಕ್ಕೆ ಸೇರಿದ್ದಾರೆ ಅಂದಾಗ, ಸಂಧಾನಕ್ಕೆ ಕೃಷ್ಣ ಬಂದಿದ್ದಾನಂದಾಗ ಕೃಷ್ಣ ಹೇಳಿಯೂ ಕೆಲಸ ಮಾಡಲಿಲ್ಲ. ಐದು ಮನೆ ಕೇಳಿದ್ದ ಕೃಷ್ಣ, ಊರು ಬಿಡಿ ಅರ್ಧ ರಾಜ್ಯ ಬಿಡಿ, ಐವರಿಗೆ ಐದು ಮನೆ ಅಷ್ಟೇ. ಅದು ಕೊಡುವುದಿಲ್ಲ ಎನ್ನುವುದು ಗೊತ್ತಾಗಿದೆ. ಇರುವಾಗ ಧರ್ಮ ನ್ಯಾಯ ಸತ್ಯ ಎಲ್ಲಿದೆ, ಸೇರುವವರಿಗೆ ಏನಿದೆ? ಅದನ್ನ ಯಾವ ಒಬ್ಬ ದುರ್ಯೋಧನನನ್ನು ಬೆಂಬಲಿಸಿದ ಅಂದ್ರೆ ಅವನು ಮೂರ್ಖಾತಿ ಮೂರ್ಖ. ದ್ರೋಣ ಇರಲಿ ಭೀಷ್ಮ ಇರಲಿ ಯಾರೇ ಇರಲಿ, ತಲೆ ಕೆಟ್ಟಿದೆ ಎನ್ನುವುದು ಖಂಡಿತ. ಅದನ್ನು ಹೇಳ್ತಾನೆ ಇವ, ಅಸ್ಮಾಕಂತೂ ವಿಶಿಷ್ಟ, ನಮ್ಮವರು ಯಾರು ಶಿಷ್ಟವರು ಇಲ್ಲ, ದೇವರ ಹತ್ತಿರಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ ಇಲ್ಲಿ. ಎಲ್ಲ ಯಾವುದೋ ನನ್ನ ದುರ್ದೈವಕ್ಕೆ ಅಂಟಿಕೊಂಡು ಸೇರಿಕೊಂಡವರು ಮಾತ್ರ ವಿಶಿಷ್ಟಾಹ. ಏ ಯಾರೆಲ್ಲ ಇದ್ದಾರೆ ಅವರೆಲ್ಲ ಅಂತ ನಾವು ಒಬ್ಬನನ್ನು ಹೊರತುಪಡಿಸದೆ ಅಂತಹ ವಿಶೇಷತೆ ನನ್ನಲ್ಲಿ ಉಂಟು ಅಂತಾನೆ. ಯಾವುದೋ ವಿಶೇಷತೆ ಇಲ್ಲಿ ಇದ್ದದ್ದಕ್ಕೋ ದಾಕ್ಷಿಣ್ಯಕ್ಕೋ ಹಾಗೆ ಹೀಗೆ ಅಂತ, ಬಲಾತ್ಕಾರಕ್ಕೋ ಬಂದವರು, ದಮ್ಮಯ ಹಾಕಿದ್ದಕ್ಕೋ ನಿಂತವರು. ಅದನ್ನ ಅವರನ್ನೆಲ್ಲ ಸ್ವಲ್ಪ ಯೋಚನೆ ಮಾಡುವಂತಾನೆ. ತಾನ್ ನಿಬೋಧ, ಒಬ್ಬೊಬ್ಬರದು ಒಂದೊಂದು ರೀತಿ ಉಂಟು, ಅದನ್ನ ಪ್ರತ್ಯೇಕವಾಗಿ ಅವರ ಬಗ್ಗೆ ಯೋಚನೆ ಮಾಡು. ಮತ್ತೆ ಬ್ರಾಹ್ಮಣರೇ ಅಂತ ಹೇಳಿ ನೀವು ಯೋಚನೆ ಮಾಡುವುದಷ್ಟೇ, ಯುದ್ಧದಲ್ಲಿ ನಿಮಗೇನಿಲ್ಲ. ಕ್ಷತ್ರಿಯರ ಹೋರಾಟ ಇದು, ನೀವು ಎಲ್ಲಿಯಾದರೂ ಊಟಕ್ಕೋ ಪಾಠಕ್ಕೋ ಯೋಗ್ಯರು ಅನ್ನುವ ಹಾಗೆ ಅವರನ್ನು ತಮಾಷೆ ಮಾಡುತ್ತಾ ಇದ್ದಾನೆ. ತಾನ್ ನಿಬೋಧ ದ್ವಿಜೋತ್ತಮ, ಯಾರು ಬಂದಿದ್ದಾರೆ ಅವರನ್ನು ಹೇಳುತ್ತೇನೆ ಹೇಳಿದ್ನಲ್ಲ ಇವ, ಯಾರಿದ್ದಾರೆ ಕೇಳಿದರೆ, ನಾಯಕಾಹ ಮಮ ಸೈನ್ಯಸ್ಯ ಅಂತಾನೆ. ನನ್ನ ಸೈನ್ಯದ ನಾಯಕರು ಅಂತಾನೆ. ಅಲ್ಲಿ ಸೈನ್ಯದ ನಾಯಕರು ಅಂತ ಹೇಳಲಿಲ್ಲ, ಪಾಂಡವರಲ್ಲಿ ಸೈನ್ಯ ಅಂತಲೂ ಹೇಳಲಿಲ್ಲ. ನಾವು ಆ ಶಬ್ದಗಳನ್ನು ಹೇಳಿದ್ದನ್ನು ಯೋಚನೆ ಮಾಡಬೇಕು. ದೃಷ್ಟ್ವಾತು ಪಾಂಡವಾನೀಕಂ ಮಂದ ಪಶ್ಯೈತಾಂ ಆಚಾರ್ಯ ಮಹತೀಂ ಚಮು ಮಂದ. ಚಮು ಶಬ್ದ ಹಾಕಿದ, ಅನೇಕ ಶಬ್ದ ಹಾಕಿದ, ದೊಡ್ಡ ದೊಡ್ಡ ಗಾತ್ರದ ಸೈನ್ಯದ ರಾಶಿಗಳನ್ನು ಹೇಳಿದ. ಇಲ್ಲಿ ಹೇಳುತ್ತಾನೆ ಅತ್ಯಂತ ಚಿಕ್ಕದದು, ಪತ್ನಿಯ ನಂದರದ್ದು ಸೇನಾಮುಖ, ಸೈನ್ಯ ಅಂದ್ರೆ ಬಹಳ ಚಿಕ್ಕದು, ಚಿಕ್ಕ ಗಾತ್ರದ ಮುದ್ದೆಯನ್ನು ಹೇಳಿದ, ಇದು ನನ್ನ ಸೈನ್ಯದ್ದು ಅಂತಾನೆ. ತನ್ನ ಸೈನ್ಯ ಗಾತ್ರದಲ್ಲಿ ದೊಡ್ಡದಿದೆ, ಆದರೆ ಅವನಿಗೆ ಯಾವುದರ ಮೇಲೆಯೂ ನಂಬಿಕೆ ಇಲ್ಲ. ಆದ್ರಿಂದಲೇ ಮಮ ಅಂದದ್ದು. ಮಮ